ಮುಂದೆ ಸನ್ಮಾನ್ಯ ಜಿ ಸಿ ಚಂದ್ರಶೇಖರ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈಗ ಬಿಜೆಪಿ ಸರ್ಕಾರಕ್ಕೆ ಮುನಿರತ್ನ ಎಂಎಲ್ಎ ಅವರು ನಮ್ಮ ಎಸ್ ಸಿ ದಲಿತರು ವಿರೋಧವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಕ್ಕೆ ನಮಗೆ ನ್ಯಾಯ ಸಿಗ್ಬೇಕಂತ ನಮ್ಮ ಕಾಂಗ್ರೆಸ್ ಆಫೀಸ್ ಮುಂದೆ ಧರಣಿ ಮಾಡ್ತಾ ಇದ್ದೀನಿ. ಅದಕ್ಕೆ ನ್ಯಾಯ ಕೊಡಲೇಬೇಕು, ಅವ್ರಿಗೆ ಜೈಲಲ್ಲಿ ಹಾಕ್ಬೇಕು, ಅವ್ರಿಗೆ ತಂದೆ ಶಿಕ್ಷೆಯನ್ನು ಕೊಡ್ಬೇಕಂತ ನಾವು ಕೇಳ್ಕೊಳ್ತೀವಿ. ರಾಜೀನಾಮೆ ಮಾಡಲೇಬೇಕು ಅವರು ಅಂತ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ಕೇಳ್ಕೊಳ್ತೀವಿ. ನ್ಯಾಯ ಸಿಗ್ಬೇಕು, ದಲಿತರಿಗೆ ನ್ಯಾಯ ಸಿಗ್ಬೇಕು, ಬಡವ್ರಿಗೆ ನ್ಯಾಯ ಸಿಗ್ಬೇಕು. ಅವ್ರಿಗೆ ಲೂಟ್ ಹೊಡೆಯೋಕ್ಕೆ ನಮ್ಮ ಬಡವ್ರನ್ನ ಯೂಸ್ ಮಾಡ್ಕೊಳ್ಳೋದು, ದಲಿತರನ್ನ ಯೂಸ್ ಮಾಡ್ಕೊಳ್ಳೋದು, ಆಮೇಲೆ ಮಾತಾಡೋದು ಬಿಸಾಕೋದು, ಅಂತವ್ರಿಗೆ ನ್ಯಾಯ ಸಿಗ್ಬೇಕು, ದಂಡ ಸಿಗ್ಬೇಕು. ದಲಿತ ವಿರೋಧಿ ಮುನಿರತ್ನಗೆ, ದಲಿತ ವಿರೋಧಿ ಮುನಿರತ್ನಗೆ, ಮಹಿಳೆಯರ ವಿರೋಧಿ ಮುನಿರತ್ನಗೆ, ಮಹಿಳೆಯರ ವಿರೋಧಿ ಮುನಿರತ್ನಗೆ, ಒಕ್ಕಲಿಗರ ವಿರೋಧಿ ಡೌನ್ 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 ವಜಾಗೊಳಿಸಿ 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 ಹೋರಾಟ ಹೋರಾಟ ಎಲ್ಲಿ ತನಕ ಹೋರಾಟ ಕೆಪಿಸಿಸಿ ಎಲ್ಲ ಪದಾಧಿಕಾರಿಗಳೇ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳೇ, ಬ್ಲಾಕಿನ ಅಧ್ಯಕ್ಷಗಳೇ, ಹಾಗೂ ಮಾಧ್ಯಮದ ಸ್ನೇಹಿತರೆ, ಈ ಘಟನೆ ಇಡೀ ಸಮಾಜ ತಲೆ ತರಿಸಂತ ಕೆಲಸ ಆಗಿದೆ. ನಾನು ಕೇಳ್ತೇನೆ ಇವತ್ತು ಭಾರತೀಯ ಜನತಾ ಪಾರ್ಟಿಯವ್ರಿಗೆ, ನಿಮಗೆ ನೈತಿಕತೆ ಇದ್ರೆ, ನಿಮಗೆ ಮಾನ ಮರ್ಯಾದೆ ಇದ್ರೆ ಕೂಡಲೇ ಅವ್ರನ್ನ ಪಾರ್ಟಿನ ಎಕ್ಸ್ಪೆಲ್ ಮಾಡಬೇಕು. ಅದ್ರ ಸಂದೇಶ ಹೋಗ್ಬೇಕಾಗತ್ತೆ, ಇಲ್ಲಾಂದ್ರೆ ಬಿಜೆಪಿಯವರು ದಲಿತ ವಿರೋಧಿ, ಮೇಜರ್ ಕಮ್ಯುನಿಟಿ ವಿರೋಧಿ ಅಂತ ಹೇಳಬೇಕಾಗ್ತದೆ. ಆದರೆ ಇಂಥ ಘಟನೆಯಿಂದ ಇಡೀ ದೇಶ ತಲ್ಲಣ ಆಗಿದೆ. ಇವತ್ತು ಯಾವ ರೀತಿಯಲ್ಲಿ ಅವರ ಭಾಷೆಯ ಬಳಕೆ, ಅವರ ಭ್ರಷ್ಟಾಚಾರ ಈಗಾಗಲೇ ಹಲವಾರು ಬಾರಿ ಸಾಬೀತಾದರೂ ಕೂಡ ಮಂತ್ರಿಯಾಗಿ ಶಾಸಕರ ಕೆಲಸ ಮಾಡಿದ್ದಾರೆ. ಇವತ್ತು ನಾನು ಹೇಳ್ತೀನಿ, ನಮ್ಮ ಸರ್ಕಾರ ಸೀರಿಯಸ್ನಿಂದ ಆ ಸ್ಟೇಟ್ಗಳಿಗೆ ಹಾಗೆ ತಗೊಂಡಿದ್ದಾರೆ. ಅದೇ ರೀತಿ ನಾನು ಭಾರತೀಯ ಜನತಾ ಪಾರ್ಟಿ ಮುಖಂಡರು ಕೇಳ್ತೀನಿ, ನಾನು ತಾವು ಹೇಳಿಕೆ ಕೊಡಬೇಕು, ಕೂಡಲೇ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ಇಂಥ ಘಟನೆಗಳಿಗೆ ಯಾರು ಸಪೋರ್ಟ್ ಮಾಡಬಾರ್ದು ಅಂತ ಹಿನ್ನೆಲೆಯಲ್ಲಿ ತಾವು ಹೇಳಿದ್ರೆ ಬಹುಶಃ ಜನ ಭಾರತೀಯ ಪಕ್ಷಕ್ಕೆ, ಜನತಾ ಪಾರ್ಟಿಯ ಪಕ್ಷಕ್ಕೆ ಏನಾದರೂ ಒಂದು ಗೌರವ ಕೊಡ್ತಾರೆ. ಅದರಿಂದ ಇದೊಂದು ರಾಷ್ಟ್ರ ಪ್ರವೃತ್ತಿ ಅಂತಹ ಮುನಿರತ್ನ ಅವ್ರಿಗೆ ಕೂಡಲೇ ಎಕ್ಸ್ಪ್ಲೇನ್ ಮಾಡಬೇಕು, ಅವರ ರಾಜೀನಾಮೆ ಪಡೆಯಬೇಕು, ಹಾಗೂ ಇವತ್ತು ಏನು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕಂತ ಒತ್ತಾಯ ಕೂಡ ನಾನು ಮಾಡ್ತಾ ಇದ್ದೀನಿ.